ಅದರಲ್ಲಿ ಕೃಷ್ಣ ಹೇಳ್ತಾ ಇದ್ದ ಸತ್ವಗುಣವನ್ನು ರೂಢಿಸ್ಕೊಳ್ಬೇಕು ಸತ್ವಗುಣ ರೂಢಿಸ್ಕೊಂಬಿಟ್ರೆ ರಜೋಗುಣವನ್ನು ಗೆಲ್ಬೋದು ತಮೋಗುಣವನ್ನು ಗೆಲ್ಬಹುದು ಅದರಿಂದ ಸತ್ವಗುಣವನ್ನು ರೂಢಿಸ್ಕೊ ರಜೋಗುಣ ಇದ್ಬಿಟ್ರೆ ರಜಸೋ ಲೋಭ ಯೇ ವಚ ರಜೋಗುಣ ಇದ್ದರೆ ಲೋಭ ಇನ್ನೂ ಬರಲಿ ಇನ್ನೂ ಬರಲಿ ಅನ್ನೋ ಲೋಭ ಇರ್ತಕ್ಕಂಥದ್ದಾಗುತ್ತೆ ತಮೋಗುಣ ಇದ್ಬಿಟ್ರೆ ಅಜ್ಞಾನನೇ ಇರುತ್ತೆ ಆದ್ದರಿಂದ ಲೋಭ ಇರಬಾರ್ದು ಅಜ್ಞಾನ ಇರಬಾರ್ದು ಅಂದರೆ ಜ್ಞಾನ ಇರಬೇಕು ಅಂದ ದುರ್ಯೋಧನಿಗೆ ಏನು ಕಮ್ಮಿ ಇತ್ತು ಅಷ್ಟೆಲ್ಲ ಮಾಡಿ ವಂಚನೆಯಿಂದ ಪಾಂಡವರ ರಾಜ್ಯವನ್ನೆಲ್ಲ ಅಪಹರಿಸ್ದ ಅಪಹರಿಸಿ ಮೇಲೆ ಆದರೂ ಸಂಧಾನದ ಮಾರ್ಗ ತೆರೆದಿತ್ತು ಕೃಷ್ಣ ಹೇಳ್ದ ಹೊಕೊಳ್ಳಿ ಬೇಡ ಜಗಳ ಕಾಯಿ ಬೇಡ ಐದು ಗ್ರಾಮಗಳನ್ನಾದರೂ ಪಾಂಡವರಿಗೆ ಕೊಟ್ಟುಬಿಡು ಐದು ಗ್ರಾಮಗಳನ್ನು ಕೊಟ್ಟರೂ ಸರಿ ಏನಂದರೆ ಅವರು ಅವ್ರ ಪಾಡಿಗೆ ಅವರ ನೆಮ್ಮದಿಯಿಂದ ಇರತಕ್ಕಂಥವ್ರು ಆಗ್ತಾರೆ ಯುದ್ಧ ತಪ್ಪದಾಗತ್ತೆ ಐದು ಗ್ರಾಮಗಳನ್ನು ಕೊಟ್ಬಿಡು ಅಂದ ಕೊಟ್ಟಿದ್ರೇನು ಗಂಟು ಹೋಗ್ತಾ ಇತ್ತು ರಜೋಗುಣದ ಪ್ರಭಾವ ಲೋಭ ನಾವೇನಿದೆ ನಾನು ಯಾಕೆ ಅವ್ರಿಗೆ ಕೊಡಬೇಕು ಎಲ್ಲವೂ ನನ್ನ ಬಳಿಯಲ್ಲೇ ಇರಲಿ ನಾನು ಕೊಡಬಾರ್ದು ಅವರಿಗೆ ಅಂಥೇಳಿ ಏನು ಮಾಡ್ದ ಅನ್ಯಾಯ ಮಾರ್ಗದಿಂದ ಅದನ್ನು ಪಡೆದುಕೊಂಡು ಮತ್ತೆ ಅದರ ಮೇಲೆ ಅಧಿಕಾರ ಸ್ಥಾಪನೆ ಮಾಡಿದ್ನೇ ವಿನಃ ಕೊಡಲಿಲ್ಲ ಸರ್ವನಾಶವನ್ನು ಹೊಂದಿದ ತಮೋಗುಣದ ಪ್ರಭಾವದಿಂದ ಮೋಹ ರಾವಣನಿಗೆ ಎಷ್ಟು ಜನ ಹೇಳಿದ್ರು ವಿಭೀಷಣನು ಹೇಳ್ದ ಕುಂಭಕರ್ಣನು ಹೇಳ್ದ ಅಣ ರುದ್ರದೇವರು ವರ ಪಡೆದಿದೆಯಾ ಬ್ರಹ್ಮದೇವರು ವರ ಪಡೆದಿದೆಯಾ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದೆಯಾ ಸೀತಾಪಹಾರದಂಥ ಕುಕೃತ್ಯಕ್ಕೆ ಯಾಕೆ ಕೈ ಹಾಕಿದೆಯಾ ಈಗಲಾದರೂ ಸೀತೆಯನ್ನು ವಾಪಸ್ ಕಳಿಸ್ಬಿಡು ವಾಪಸ್ ಕಳಿಸಿದಾಗ ಎಲ್ಲ ಸಂಧಾನದ ಮಾರ್ಗ ತೆರೆಯತ್ತೆ ಅಂತ ಹೇಳಿದ ಅವನು ಮಾಡಲಿಲ್ಲ ಅಂತೂ ಸಕುಟುಂಬ ಸಮೇತನಾಗಿ ಸತ್ತ ಅದಕ್ಕೆ ಭಗವದ್ಗೀತೆ ಏನು ಹೇಳುತ್ತೆ ಅಂದರೆ ಈ ನವಗ್ರಹ ಇದೆ ನೋಡಿ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ಜೊತೆಗೆ ರಾಹು ಕೇತು ಈ ನವಗ್ರಹಗಳು ಏನಿದೆ ಈ ನವಗ್ರಹಗಳಿಗೂ ಶಾಂತಿ ಇದೆ ಏನೋ ಮಂತ್ರ ಜಪ ಮಾಡೋದು ಆಹುತಿ ಕೊಡೋದು ಅಂತ ಮಾಡೋದರಿಂದ ನವಗ್ರಹಗಳಿಗೂ ಶಾಂತಿ ಇದೆ ಆದರೆ ಇನ್ನೊಂದು ಗ್ರಹ ಇದೆ ಅದು ಯಾವ ಗ್ರಹ ಅಂದರೆ ಪೂರ್ವಾಗ್ರಹ ನಾನು ಯಾರು ಮಾತು ಕೇಳಲ್ಲ ನಾನು ಮೊದಲೇ ಎಲ್ಲ ಡಿಸೈಡ್ ಮಾಡಿಕೊಂಡು ಇನ್ನೊಬ್ಬರ ಮಾತು ಸುಮ್ಮನೆ ಕೇಳಿದಾಗ ನಾಟಕ ಆಡ್ತೀನಿ ನಾನು ಇನ್ನೊಬ್ಬರ ಮಾತು ಕೇಳಬೇಕಾಗಿಲ್ಲ ಅಂತ ಈ ಪೂರ್ವಾಗ್ರಹ ಇದೆ ನೋಡಿ ಇದಕ್ಕೆ ಶಾಂತಿ ಇಲ್ಲ ನಮ್ಮ ಮನಸ್ಸು ಹೇಗಿರಬೇಕು ತೆರೆದ ಪುಸ್ತಕವಾಗಿರಬೇಕು ಒಂದು ಕಡೆ ಏನಾಯಿತು ಒಂದು ಸಾವಿರ ಹಾರ್ಟ್ ಆಪ್ರೇಷನ್ ಆಗಿತ್ತು ಅಂದರೆ ಒಂದು ಸಾವಿರ ಬೈಪಾಸ್ ಸರ್ಜರಿ ಆಗಿತ್ತು ಫ್ರೀಯಾಗಿ ಒಂದು ಸಾವಿರ ಬೈಪಾಸ್ ಸರ್ಜರಿಯನ್ನು ಯಾವುದೋ ಒಂದು ಹಾಸ್ಪಿಟಲ್ ನಡೆಸಿತ್ತು ಅದರ ಸಮಾರಂಭಕ್ಕಾಗಿ ಒಂದು ದೊಡ್ಡ ಹಾಲಲ್ಲಿ ಎಲ್ಲ ವೈದ್ಯರನ್ನು ನರ್ಸ್ಗಳನ್ನು ಮತ್ತು ಪೇಷಂಟ್ಗಳೆಲ್ಲ ಕರೆದು ಒಂದು ದೊಡ್ಡ ಸಮಾರಂಭನ ನಡೆಸಲಾಯಿತು ಆ ಆಡಿಟೋರಿಯಮಲ್ಲಿ ತುಂಬ ಜನ ಬಂದಿದ್ದರು ಒಂದು ಸಾವಿರ ಬೈಪಾಸ್ ಸರ್ಜರಿ ನಡೆದಿದೆ ಹೀಗಾಗಿದೆ ಹಾಗಾಗಿದೆ ಅಂತ ಅಂತೆಲ್ಲ ಹೇಳ್ತಾಯಿದ್ರು ಮತ್ತು ಯಾರ್ಯಾರೋ ಏನೇನೋ ಪ್ರಶ್ನೆಗಳೆಲ್ಲ ಕೇಳ್ತಾಯಿದ್ರು ಅದಕ್ಕೆಲ್ಲ ಉತ್ತರ ಕೊಡ್ತಾಯಿದ್ದರು ಯಾರೋ ಒಬ್ಬರು ಕೈ ಎತ್ತಿಬಿಟ್ಟು ಒಂದು ಪ್ರಶ್ನೆ ಅಂತ ಕೇಳಿದ್ರು ಸರಿ ಅವರಿಗೆ ಮೈಕ್ ಕೊಟ್ಟರು ಕೇಳಿ ಅಂತ ಅವರು ಹೇಳಿದರು ನಾನು ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಕೇಳಲ್ಲ ಬೈಪಾಸ್ ಸರ್ಜರಿ ಬಗ್ಗೆ ಕೇಳಲ್ಲ ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಅಂತಾದರೆ ನಾವು ಹೇಗಿರಬೇಕು ಅಂತ ಕೇಳಿದ್ರು ಅಲ್ಲಿದ್ದ ಡಾಕ್ಟ್ರು ಆ ಮಧ್ಯದಲ್ಲಿ ಎದ್ದು ನಿಂತ್ಕೊಂಡ್ಬಿಟ್ಟು ಹೇಳಿದ ಈ ಪ್ರಶ್ನೆಯನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾರೂ ಕೇಳಲಿಲ್ಲ ಆ ಥರದ್ದು ಬಂದರೆ ಏನು ಮಾಡಬೇಕು ಈ ಥರದ್ದು ಬಂದರೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ ಹಾರ್ಟ್ ಪ್ರಾಬ್ಲಮ್ಮೇ ಬರದೇ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಯಾರೂ ಕೇಳಿಲ್ಲ ನಂಗೆ ಈ ಪ್ರಶ್ನೆ ಬೇಕಾಗಿತ್ತು ನಾವು ರೋಗಿಗಳು ಬರ್ತಾರೆ ಆಪ್ರೇಷನ್ ಮಾಡಿ ಕಳಿಸ್ತೀವಿ ಅದು ಬೇರೆ ಅದರಿಂದ ನಾವು ದುಡ್ಡು ಪಡ್ಕೊಳ್ತೀವಿ ಆದರೆ ಅವ್ರಿಗೆ ನೋವಿದ್ದೇ ಇರುತ್ತೆ ಲಕ್ಷಾಂತರ ರೂಪಾಯಿ ಕೂಡಿಟ್ಟಿದ್ದೆಲ್ಲ ಖರ್ಚಾಗಿರುತ್ತೆ ಇದು ಬುದ್ಧಿವಂತಿಕೆ ಅಲ್ಲ ಹಾರ್ಟ್ ಪ್ರಾಬ್ಲಮ್ಮೇ ಬರದೇ ಇರಬೇಕಾದ್ರೆ ಏನಾಗಬೇಕು ಅಂತ ತಿಳ್ಕೊಳ್ಳೋದು ಬುದ್ಧಿವಂತಿಕೆ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ರು ಏನಂದರೆ ನೀವೇನು ಓದಿದ್ದೀರಾ ಅಂದರು ಅದಕ್ಕೆ ಅವ್ರು ಹೇಳಿದ್ರು ನಾವು ಹೆಚ್ಚಿಂದೇನೂ ಓದಿಲ್ಲ ಸುಮ್ಮನೆ ಕಾಮ್ ಓದ್ಕೊಂಡಿದ್ದೀನಿ ಎಲ್ಲೋ ಬೇರೆ ಕಡೆ ಕೆಲಸದಲ್ಲಿದ್ದೀನಿ ಈ ಪ್ರಶ್ನೆ ಕೇಳಿದ್ದೀನಿ ಅಂದಾಗ ಅವ್ರಿಗೆ ಸಂತೋಷ ಆಯಿತು ಅವರು ಹೇಳಿದ್ರು ಹಾರ್ಟ್ ಪ್ರಾಬ್ಲಮ್ಮೇ ಬರಬಾರ್ದು ಅಂದರೆ ಹೇಗಿರಬೇಕು ಅಂದರೆ ಮಕ್ಕಳು ಥರ ಇರಬೇಕು ಅವ್ರು ಹೇಳಿದ್ದು ಮಕ್ಕಳು ಸಾಯಂಕಾಲದ ತನಕ ಪಕ್ಕದ ಮನೆ ಹೊಂಚೆ ಜಗಳ ಆಡ್ತಾ ಇರ್ತಾರೆ ಜಗಳ ಆಡ್ಬಿಟ್ಟು ಹೇಳ್ತಾರೆ ನೀನು ತುಂಬ ಮೋಸ ಮಾಡಿದೆ ಅದಕ್ಕೆ ನಾನು ಸೋತಿದ್ದು ಇಲ್ಲದೆ ನಾನು ಸೋಲ್ತಾ ಇರಲ್ಲ ಇನ್ನೋಡು ನಾಳೆಯಿಂದ ನಿನ್ನ ಜೊತೆ ಆಟಕ್ಕೆ ಬರಲ್ಲ ನೀನು ಬೇಡ ನೀನು ಸಹವಾಸನೂ ಬೇಡ ಜಗಳ ಕಾಯ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದ್ರೆ ಅವನ ಜೊತೆಯೇ ಆಟ ಆಡ್ತಾ ಇರ್ತಾರೆ ಯಾಕೆ ಯಾಕೆ ಅಂದರೆ ದ್ವೇಷಾನ ಮುಂದುವರಿಸಬೇಕು ಅಂತ ಅವ್ರ ಮನಸ್ಸಲ್ಲಿಲ್ಲ ಆಟ ಆಡಬೇಕು ಅಂತಿದೆ ಆಟ ಆಡ್ತಾರೆ ಆಟದ ಜೊತೆ ಜಗಳ ಅಂತಿರತ್ತೆ ಜಗಳಾನೂ ಆಡ್ತಾರೆ ಅಷ್ಟೇ ನೆಕ್ಸ್ಟ್ ಡೇಗೆ ಅದನ್ನು ತೊಗೊಂಡು ಹೋಗಿಲ್ಲ ನೆಕ್ಸ್ಟ್ ಡೇ ಮತ್ತೆ ಆಟ ಆಡ್ತಾರೆ ನಿನ್ನೆ ಬರಲ್ಲ ಅಂದಿಯಲ್ಲ ಅಂದರೆ ಬರಲ್ಲ ಅನ್ನೋದಂದೇ ನಾನು ಬಂದೆ ಇದೇ ನಿನ್ನ ನಿಂದೇನೀಗ ಅಂತ ಕೇಳ್ತಾರೆ ವಿನಃ ಅದನ್ನು ಅಹಂಕಾರದಲ್ಲಿ ತೆಗೆದುಕೊಂಡು ಪ್ರತಿಷ್ಠೆ ಪ್ರಶ್ನೆಯನ್ನಾಗಿ ಮಾಡ್ಕೊಳ್ಳಲ್ಲ ಹೀಗೆ ದಿವಸ ಜಗಳ ಆಡ್ತಾರೆ ಒಟ್ಟಾಗ್ತಾರೆ ದಿವಸ ಜಗಳ ಆಡ್ತಾರೆ ಒಟ್ಟಾಗ್ತಾರೆ ಅವ್ರಿಗೆ ಯಾವುದೇ ರೋಗ ರುಜಿನಗಳು ಬರಲ್ಲ ಈ ಮನುಷ್ಯ ಇರ್ತಾನಲ್ಲ ಒಂದು ಮೂವತ್ತು ವರ್ಷ ಆದಮೇಲೆ ಒಂದು ಕೆಲಸ ಸಿಗತ್ತೆ ಮೂವತ್ತೈದು ವರ್ಷ ಆದಮೇಲೆ ಒಳ್ಳೆ ಸಂಬಳ ಸಿಗುತ್ತೆ ನಲವತ್ತು ವರ್ಷ ಆದಮೇಲೆ ಒಂದು ಮನೆ ಆಗಿಬಿಡುತ್ತೆ ಆಮೇಲೆ ಒಂದು ಪ್ರತಿಷ್ಠೆ ಬಂದುಬಿಡುತ್ತೆ ಈ ಪ್ರತಿಷ್ಠೆ ಪದವಿ ಹಣ ಬಂದುಬಿಡುತ್ತಲ್ಲ ಆಗ ಒಂದು ರೋಗ ಅಂಟ್ಕೊಳ್ಳುತ್ತೆ ನಾನು ಅಂದರೆ ನಾನು ಅನ್ನೋ ಒಂದು ರೋಗ ಅಂಟ್ಕೊಳ್ಳುತ್ತೆ ಯಾವಾಗ ಅದು ಅಂಟ್ಕೊಳತ್ತೋ ಅವಾಗ ಏನು ಮಾಡ್ತಂದರೆ ನನ್ನ ವಿರುದ್ಧ ಹಾಕ್ಕೊಂಡು ಅವನು ಇದು ಮಾಡ್ತಿದ್ದಾನ ನಾನು ಅಂದರೆ ಏನು ಅಂತ ತೋರಿಸ್ತೀನಿ ಅಂತ ಸೇಡಿಗೆ ಬಲಿಯಾಗ್ತಾನೆ ಅದು ನೆಕ್ಸ್ಟ್ ಡೇ ಕಂಟಿನ್ಯೂ ಆಗುತ್ತೆ ಅದರ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗುತ್ತೆ ಅದು ಕಂಟಿನ್ಯೂ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಆ ರಾಗದ್ವೇಷಗಳಿಂದ ಉದ್ವೇಗ ಜಾಸ್ತಿ ಆಗುತ್ತೆ ಉದ್ವೇಗ ಜಾಸ್ತಿ ಆದಾಗ ಮನಸ್ಸಿನದ್ದು ಒಂದು ಪ್ರವೃತ್ತಿ ಇದೆ ಮನಸ್ಸು ಏನು ಮಾಡುತ್ತೆ ಯಾವತ್ತೂ ಕೂಡ ಅದು ಭಾರ ಹೊತ್ಕೊಳ್ಳಲ್ಲ ಯಾರೋ ಬಂದರೆ ತುಂಬ ಜಗಳ ಆಡ್ತಾನೆ ಮತ್ತೆ ಏನು ಮಾಡ್ತಾನೆ ಅವ್ರು ಬರೋ ಫಂಕ್ಷನಿಗೆ ನಾನು ಹೋಗಲ್ಲ ನನಗೂ ಅವ್ರಿಗೂ ಆಗಲ್ಲ ಯಾವತ್ತೋ ಬಿಟ್ಟುಬಿಟ್ಟಿದ್ದೀನಿ ಅವರು ಮದುವೆ ಫಂಕ್ಷನಿಗೆ ಬಂದಿರ್ತಾರೆ ಅಂದರೆ ನಾನು ಆ ಮದುವೆಗೆ ಹೋಗೋಲ್ಲ ಬಿಡು ಅಂತಾನೆ ಇನ್ಯಾರೋ ಅವ್ರ ಜೊತೆ ಮಾತಾಡ್ತಾರೆ ಅಂದರೆ ನನಗಾಗದೆ ಇದ್ರ ಜೊತೆ ಮಾತಾಡ್ತಿದ್ದಾರೆ ನಾನು ಅವ್ರ ಹತ್ರನೂ ಮಾತಾಡಲ್ಲ ಅಂತ ಹೀಗಂತಾನೆ ಆ ಮನಸ್ಸು ಏನು ಬೇಜಾರಾಗುತ್ತೆ ಮನಸ್ಸಿಗೆ ಅದು ತನ್ನ ಹತ್ರ ಇಟ್ಕೊಳ್ಳಲ್ವಂತೆ ಅದು ಭಾರ ನೇನು ಮಾಡಿಬಿಡುತ್ತೆ ಹೃದಯಕ್ಕೆ ಹಾಕ್ಬಿಡುತ್ತೆ ಮನಸ್ಸಿಗೆ ಏನು ಭಾರ ಆಗಿದೆ ಅದು ಹೃದಯಕ್ಕೆ ಹಾಕ್ಬಿಡುತ್ತೆ ಹೃದಯ ಭಾರ ತಡ್ಕೊಳ್ಳಲ್ಲ ಕೆಲವರು ಮಠಗಳಲ್ಲಿ ಬಡಿಸ್ತಾ ಇರಬೇಕಾದ್ರೆ ಸಾರ್ ತರ್ತಾರೆ ಅನ್ನ ತರ್ತಾರೆ ಸ್ವೀಟ್ ತರ್ತಾರೆ ಬಡಿಸಲ್ಲ ಎದುರುಗಡೆ ಬರ್ತಾ ಇರೋನಿಗೆ ಬಕೀಟ್ ಕೊಟ್ಬಿಡ್ತಾರೆ ನೀನು ಬಡಿಸೋಕು ಅಂತ ಕೊಟ್ಬಿಡ್ತಾರೆ ಮನಸ್ಸು ಹಾಗೆ ಮನಸ್ಸು ತಾನು ಭಾರ ಇಟ್ಕೊಳ್ಳಲ್ಲ ಭಾರನೆಲ್ಲ ಹೃದಯಕ್ಕೆ ಕೊಟ್ಬಿಡುತ್ತೆ ಯಾವಾಗ ಹೃದಯಕ್ಕೆ ಕೊಡುತ್ತೋ ಹೃದಯ ಲೋಡ್ ತಡ್ಕೊಳ್ಳಲ್ಲ ಹೃದಯ ಯಾವಾಗ ಲೋಡ್ ತಡ್ಕೊಳ್ಳಲ್ವೋ ಆಗ ಏನಾಗುತ್ತೆ ಅಂತಂದರೆ ಆಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಕ್ಕಂಥವ್ರು ಆಗ್ತಾರೆ ಅದು ಒತ್ತಡಾನ ತಡ್ಕೊಳ್ಳೋ ಶಕ್ತಿ ಅದು ಹೃದಯಕ್ಕಿಲ್ಲ ಅದೇ ಮಕ್ಕಳು ಜಗಳ ಎಲ್ಲ ಆಡ್ತಾರೆ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ಕೊಳ್ಳಲ್ಲ ಆದ್ದರಿಂದ ಮಕ್ಕಳು ಥರ ಇದ್ಬಿಡಿ ನೀವು ಆರೋಗ್ಯವಾಗಿರ್ತೀರಾ ಅಲ್ಲ ಪ್ರತಿಷ್ಠೆ ಬಂದಿದೆ ದುಡ್ಡು ಬಂದಿದೆ ನಾನು ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ನಾನು ಹೇಳ್ದಾಗ ಮನೆ ನಡೀಬೇಕು ಅಂದರೆ ಸಾಮರಸ್ಯದಿಂದ ಬದುಕಿ ಹಠದಿಂದ ಬದುಕಬೇಡಿ ಅದು ಹೃದಯದ ಮೇಲೆ ಪ್ರೆಷರ್ ಹಾಕತ್ತೆ ಅಂದ್ಬಿಟ್ಟು ಅಂದರೆ ನೋಡಿ ನಾನು ಅನ್ನೋದನ್ನು ಬಿಟ್ಬಿಡು ನಾನೂ ನಾನೂ ಕೂಡ ಮಾಡ್ತಾ ಇದ್ದೀನಿ ಹೇಳು ಅಂತ ನಾನು ಅಂತಿದೆ ನೋಡಿ ಅದರಲ್ಲಿ ನಾ ಕೊಂಬುನು ನಾ ಕೇಳಿದೀರ್ಘಾನ ನಾ ಕೊಂಬುನು ಅಂತ ಕೊಂಬಿದೆ ಎಲ್ಲಿ ಕೊಂಬಿರುತ್ತೋ ಅದು ಚುಚ್ಚುತ್ತೆ ಆ ಕೊಂಬಿಟ್ಕೋಬಾರ್ದು ನಾನೂ ಮಾಡ್ತೇನೆ ಅನ್ನಿ ಏನಾಗುತ್ತಾಗ ಅಂದರೆ ಆಗ ಇನ್ನೊಬ್ಬರ ಜೊತೆ ದ್ವೇಷ ಮೊದಲಾದವುಗಳು ಬರಲ್ಲ ಇದು ಆರೋಗ್ಯವಾಗಿರಬೇಕಾದ್ರೆ ಅಹಂಕಾರವನ್ನು ಬಿಡಬೇಕು ಅಂತ ಹೇಳ್ತಾನೆ ಮತ್ತೆ ಇನ್ನೊಂದು ನಾವು ಸತ್ವಗುಣವನ್ನು ರೂಢಿಸ್ಕೊಂಡ್ಬಿಟ್ರೆ ನಾವು ಭಗವಂತನಿಗೆ ಹತ್ರ ಆಗ್ತೀವಿ ಭಗವಂತನಿಗೆ ಹತ್ರ ಆದರೆ ನಮ್ಮ ಪ್ರಪಂಚ ವಿಸ್ತಾರ ಆಗತ್ತೆ ಒಂದು ಆನೆ ಇದೆ ಆನೆಗೆ ಕಾಲುಗಳನ್ನು ಕೊಟ್ಟಿದ್ದಾನೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ ಕಿವಿಗಳನ್ನು ಕೊಟ್ಟಿದ್ದಾನೆ ದೊಡ್ಡ ಆನೆ ಸೊಂಡಿಲನ್ನು ಕೊಟ್ಟಿದ್ದಾನೆ ದಪ್ಪ ದಪ್ಪ ಕಾಲುಗಳನ್ನು ಕೊಟ್ಟಿದ್ದಾನೆ ಮತ್ತು ಕಿವಿಗಳನ್ನು ಕೊಟ್ಟಿದ್ದಾನೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ ನಮ್ಮ ದೇವರು ಆನೆಗೆ ಹೇಗೆ ಕಣ್ಣು ಕಿವಿ ಕಾಲುಗಳನ್ನು ಕೊಟ್ಟಿದ್ದಾನೋ ಸಣ್ಣ ಇರುವೆಗೂ ಕೂಡ ಕಾಲು ಕಿವಿ ಕಣ್ಣುಗಳನ್ನು ಕೊಟ್ಟಿದ್ದಾನೆ ಅದನ್ನು ನೆಗ್ಲೆಕ್ಟ್ ಮಾಡಿಲ್ಲ ಓ ದೊಡ್ಡವರಾದರೆ ಸರಿ ಸರಿಯಾಗಿ ಕೊಡೋಣ ಇವ್ರಿಗೇನು ಬೇಡ ಬಿಡು ಮೆಲ್ಗಂಡು ಕೊಡೋಣ ಅಂದ್ಕೊಂಡಿಲ್ಲ ಇರುವೆಗಳಿಗೂ ಅದನ್ನು ಕೊಟ್ಟಿದ್ದಾನೆ ಅಂದರೆ ಭಗವಂತನ ಸಾಮ್ರಾಜ್ಯ ತುಂಬ ದೊಡ್ಡದಿದೆ ಯಾವಾಗ ಸಾಮ್ರಾಜ್ಯ ತುಂಬ ದೊಡ್ಡದಿದೆಯೋ ಅಲ್ಲಿ ಸಣ್ಣತನಕ್ಕೆ ಅವಕಾಶ ಆಗಲ್ಲ ಯಾಕೆ ಸತ್ವಗುಣ ಅನ್ನು ದೇವರನ್ನು ನಂಬು ಅಂತ ಹೇಳ್ತಾರೆ ದೇವರನ್ನೇ ಯಾಕೆ ನಂಬೇಕಂದರೆ ಅವನ ಸಾಮ್ರಾಜ್ಯ ವಿಸ್ತಾರ ಆಗಿದೆ ಅಲ್ಲಿ ಸಣ್ಣತನಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಏನಾಗುತ್ತೆ ವಿಸ್ತಾರವಾದ ಬುದ್ಧಿ ಬರುತ್ತೆ ವಿಸ್ತಾರವಾದ ಬುದ್ಧಿ ಬಂದರೆ ರಾಗದ್ವೇಷಗಳು ಮೊದಲಾದವುಗಳಿಂದ ಆ ಮನುಷ್ಯನ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮ ಆಗಲ್ಲ ಅದಕ್ಕೆ ಆ ಭಗವದ್ಗೀತೆಯಲ್ಲಿ ಆ ಸತ್ವಗುಣ ಏನಿದೆ ಸತ್ವಗುಣವನ್ನು ರೂಢಿಸಿಕೊಳ್ಳಿ ಇಂಥ ಅನೇಕ ಸಂದರ್ಭಗಳಲ್ಲಿ ಕೃಷ್ಣ ಪರಮಾತ್ಮ ಮತ್ತೆ ಮತ್ತೆ ಅದನ್ನು ಹೇಳ್ತಾನೆ ಈಗ ರಜೋಗುಣ ಇದೆ ರಜೋಗುಣ ಅಂದರೆ ಅತಿಯಾದ ಚಟುವಟಿಕೆ ಮತ್ತು ಗುರಿಯಲ್ಲಿ ಅವಸರ ಇದು ರಜೋಗುಣದ ಸ್ವಭಾವ ರಜೋಗುಣನ ಸತ್ವಗುಣದಿಂದ ಗೆಲ್ಬೋದು ಅಂದರೆ ಸರಿಯಾದ ಜ್ಞಾನ ಪಡ್ಕೊಂಡು ಸರಿಯಾದ ರೀತಿ ತಿಳ್ಕೊಂಡು ಗುರಿಯನ್ನು ಹೇಗೆ ಮುಟ್ಟೋದು ಅಂತ ತಿಳ್ಕೊಂಡು ರಜೋಗುಣವನ್ನು ಸತ್ವಗುಣದಿಂದ ಗೆಲ್ಬೋದು ಅಥವಾ ರಜೋಗುಣ ಅಂದರೆ ಟೆನ್ಷನ್ ಆಗೋದು ಹಸಿವೆ ಬಾಯಾರಿಕೆ ಇದು ರಜೋಗುಣದ ಸ್ವಭಾವ ಇದನ್ನು ಇಲ್ಲ ನನಗೆ ಹಸುವೆ ಸಮಯ ಅಂದರೆ ಈಗಲ್ಲ ನಾನು ಒಂದು ಗಂಟೆಗೆ ಸರಿಯಾಗಿ ಊಟ ಮಾಡ್ತೀನಿ ಅಂತ ಟೈಮ್ ಫಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ಗಂಟೆ ಊಟದ ಸಮಯ ಆಗ ಮಾತ್ರ ನಾನು ಊಟ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ರೆ ಆ ಎಚ್ಚರದ ಶಿಸ್ತಿನ ಜೀವನದಿಂದ ಏನಾಗ್ಬೋದು ಹಸಿವೆ ಬಾಯಿ ಆರಿಕೆಗಳನ್ನು ಗೆಲ್ಬೋದು ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿಬಿಟ್ರೆ ಒಂದು ಗಂಟೆಗೆ ಹಸಿವೆ ಆಗುತ್ತೆ ಹತ್ತು ಗಂಟೆಗೆ ಹಸಿವೆ ಆಗಲ್ಲ ನಮ್ಮ ದೇಹನ ನಾವು ಹೆಂಗೆ ಟ್ರೈನ್ ಮಾಡ್ತೀವೋ ಆ ಥರ ಏನಾಗುತ್ತೆ ಅದು ನಡ್ಕೊಳ್ತಾ ಇರುತ್ತೆ ಈಗ ಯಾವುದೋ ರೇಡಿಯೋ ಇದೆ ನಾವು ಯಾವ ಸ್ಟೇಷನ್ಗೆ ಹಾಕಬೇಕು ಅಂತ ಟ್ಯೂನ್ ಮಾಡ್ತೀವೋ ಅದಕ್ಕೆ ಆ ಸ್ಟೇಷನ್ ಇರೋ ಪ್ರೋಗ್ರಾಮೇ ಬರುತ್ತೆ ಹಾಗೆ ಹಸಿವೆ ಆಗಬೇಕಂದ್ರೆ ನೀವು ಒಂದು ಗಂಟೆಗೆ ಊಟ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ ಒಂದು ಗಂಟೆಗೇ ಹಸಿವೆ ಆಗುತ್ತೆ ಎಂಟು ಗಂಟೆಗೆ ತಿನ್ನಬೇಕು ಅಂತ ಅನ್ಕೊಂಡ್ಬಿಟ್ರೆ ಎಂಟು ಗಂಟೆಗೆ ಹಸಿವೆ ಆಗುತ್ತೆ ಅದು ನಾವು ಹೆಂಗೆ ಟ್ಯೂನ್ ಮಾಡ್ತೀವೋ ನಮ್ಮ ಮನಸ್ಸನ್ನು ಹಾಗೆ ನಮ್ಮ ದೇಹ ಸಿಗ್ನಲ್ ಕೊಡ್ತಾ ಇರುತ್ತೆ ಅದರಿಂದ ಏನಂತಾಯಿತು ಸತ್ವಗುಣದಿಂದ ಅದನ್ನು ಗೆಲ್ಬೋದು ರಜೋಗುಣವನ್ನು ಗೆಲ್ಬೋದು ತಮೋ ಗುಣದಿಂದಲೂ ಗೆಲ್ಬೋದು ಹತ್ತು ಗಂಟೆಗೆ ಹಸಿವೆ ಆಗುತ್ತೆ ಅಂತ ಇಟ್ಕೊಳ್ಳಿ ಯಾವುದೋ ಬೇರೆ ಊರಿಂದ ಬಂದಿರ್ತೇವೆ ಸುಸ್ತಾಗಿರುತ್ತೆ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಮಲ್ಕೊಳ್ತೀವಿ ಅಂತ ಇಟ್ಕೊಳ್ಳಿ ಹತ್ತು ಗಂಟೆ ಆಗೋದೇ ಗೊತ್ತಾಗಲ್ಲ ಹನ್ನೆರಡುವರೆ ಗೆದ್ದಾಗ ನೋಡ್ತೀವಿ ಅಯ್ಯೋ ಹನ್ನೆರಡುವರೆ ಆಗಿದೆ ಅಯ್ಯೋ ಏನು ತಿಂಡಿನೂ ತಿಂದಿಲ್ಲ ಇಷ್ಟೊತ್ತಾಯ್ತಲ್ಲ ಅನ್ಕೋತೀವಿ ಯಾತ್ರಿಂದ ಗೆದ್ದ ತಮೋ ಗುಡದಿಂದ ಗೆದ್ದ ರಜೋಗುಣವನ್ನು ಸತ್ವಗುಣದಿಂದಲೂ ಗೆಲ್ಬೋದು ತಮೋ ಗುಣ ಏನಿದೆ ತಮೋ ಕೂಡ ಅದನ್ನು ಗೆಲ್ತಾ ಇರತಕ್ಕಂಥದ್ದಾಗ್ಬೋದು ಆದ್ದರಿಂದ ತಮೋ ಯಾಕೆ ಗೆಲ್ಲಬಾರ್ದು ರಜೋ ಗುಡದಿಂದ ಯಾಕೆ ಸತ್ವ ಸತ್ವಗುಡದಿಂದಲೇ ಯಾಕೆ ಗೆಲ್ಲಬೇಕು ದೇವರು ದಿಂಡ್ರು ಅಂತ ನಂಬೋದು ಬೇಡ ನಿದ್ದೆ ತೂಕಡಿಕೆ ಹಾಯಾಗಿ ಮಲ್ಕೊಂಡು ಇದರಿಂದಿಯಾ ಕಸಬೆ ಬಾಯಾರಿಕೆಗಳನ್ನು ಗೆಲ್ಬೋ ಗೆಲ್ಲಬಾರದು ಕೃಷ್ಣ ಏನು ಹೇಳ್ತಾನೆ ಅಂದರೆ ಜಗತ್ತಿನಲ್ಲಿ ನಿಜವಾಗಿ ಇರೋದು ತುಂಬ ಪ್ರಮಾಣದಲ್ಲಿ ಇರೋ ಸತ್ವಗುಣ ನಮ್ಮಲ್ಲಿ ನಿಜವಾಗಿ ತುಂಬ ಪ್ರಮಾಣದಲ್ಲಿರೋದು ಸತ್ವಗುಣ ತಮೋ ಗುಣ ಏನಿದೆ ಅದು ಕಮ್ಮಿ ಪ್ರಮಾಣದಲ್ಲಿದೆ ಆದರೆ ಕಮ್ಮಿ ಪ್ರಮಾಣದಲ್ಲಿ ತಮೋ ಗುಣ ಆಗಿದ್ದರು ಅದರದ್ದೇ ಕುಚೇಷೇ ಜಾಸ್ತಿ ಕೆಲವರು ಯಾರೋ ಏನು ಮಾಡಿರ್ತಾರೆಂದರೆ ಅವರ ಪಕ್ಷ ಎರಡು ಸೀಟು ಮೂರು ಸೀಟೇ ಪಡ್ಕೊಂಡಿರುತ್ತೆ ಆ ಮೂರು ಸೀಟ್ ಪಡ್ಕೊಂಡಿರೋರೇ ಇದ್ದೇ ಗಲಾಟೆ ನಮ್ಮ ಮೂರು ಜನಕ್ಕೂ ಮಂತ್ರಿ ಪದವಿ ಬೇಕು ಅಂತ ಪಡ್ಕೊಂಡಿರೋದು ನೋಡಿದ್ರೆ ಮೂರೇ ಸೀಟು ಆದರೆ ಅವ್ರದ್ದು ಗಲಾಟೆ ಏನಂದರೆ ಮೂರು ಜನಕ್ಕೂ ಕೂಡ ಪದವಿ ಬೇಕು ಅಂತ ಇನ್ನೇ ಅವನೊಬ್ಬ ಒಂದೇ ಒಂದು ಸೀಟ್ ಗೆದ್ದಿದ್ದ ಶಾಸಕ ಅವ್ರ ಜೊತೆ ಸಂಧಾನಕ್ಕೆ ಅಂತ ಯಾರೋ ಹೋಗಿದ್ದರು ಆಗ ಅವನು ಹೇಳ್ದ ಏನಂದರೆ ನಾನು ನನ್ನ ಬೆಂಬಲ ನಿಮಗೆ ಕೊಡ್ತೀನಿ ಒಂದೇ ಒಂದು ಅಂದ ಏನು ಅಂದರೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂದ ಅವರು ಮುಖ್ಯಮಂತ್ರಿ ಅಂತೆ ನಿನ್ನ ಮುಖಕ್ಕಿಷ್ಟು ಇಷ್ಟು ಅಂತ ಹೇಳಿಬಿಟ್ಟು ಅವನ್ನ ಬಿಟ್ಟು ಬೇರೆ ಥರ ವ್ಯವಸ್ಥೆ ಮಾಡಿದ್ರು ಅಂದರೆ ಏನಂದರೆ ಸತ್ವಗುಣ ಏನಿದೆ ಅದು ಜ್ಞಾನವನ್ನು ತೋರಿಸಿ ಸರಿಯಾದ ದಾರಿಗೆ ಕರ್ಕೊಂಡು ಹೋಗರು ರಜೋಗುಣ ತಮೋ ಗುಣ ಏನಿದೆ ಆಲಸ್ಯದಿಂದ ಇದಾಗುತ್ತೆ ಆದ್ದರಿಂದ ಮನುಷ್ಯನಲ್ಲಿ ಜಾಸ್ತಿ ಇರೋದು ಸತ್ವಗುಣ ಅವನಲ್ಲಿ ದೈವಿಕತೆ ತಾನಾಗೇ ಇರುತ್ತೆ ಯಾವಾಗ ದೈವಿಕತೆ ತಾನಾಗೇ ಇರುತ್ತೋ ಸುಲಭವಾಗಿ ಅಥ್ಲ ಕಡೆ ವಾಲ್ಕೋಬೋದು ಈಗ ಮಾತ್ರೆ ಆತಲ್ಲ ತಗೋಬೇಕಂದ್ರೆ ನೀರಲ್ಲಾದರೂ ತೊಗೊಳ್ಳಿ ಜೇನುತುಪ್ಪದಲ್ಲಾದರೂ ತೊಗೊಳ್ಳಿ ಅಂತಾರೆ ಯಾಕಂದರೆ ನೀರು ಎಲ್ಲ ಕಡೆ ಸಿಗುತ್ತೆ ನೀರು ಸಿಗದ ಜಾಗ ಇಲ್ಲ ಅವನ ಆಫೀಸಲ್ಲೂ ಮಧ್ಯದಲ್ಲಿ ಬೇಕಾದ್ರೆ ಅವನೇನು ತೊಗೋಬೋದು ಆ ನೀರಿನಲ್ಲಿ ಮಾತ್ರೆ ತೊಗೋಬೋದು ಆದ್ದರಿಂದ ಯಾವುದು ಸುಲಭವಾಗಿ ಸಿಗುತ್ತೆ ಅದ್ರ ಜೊತೆ ಸೇರಿಸ್ಬಿಟ್ಟು ಔಷಧಿ ತೊಗೊಳ್ಳಿ ಹೇಳೋದು ಅದು ಪ್ರಾಕ್ಟಿಕಲ್ಲಾಗಿರುತ್ತೆ ಸತ್ವಗುಣ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಜಾಸ್ತಿ ಪ್ರಮಾಣದಲ್ಲಿದೆ ತಮೋಗುಣ ಚೂರಿರುತ್ತೆ ಅದೇ ತುಂಬ ತಲೆಹರಟೆ ಮಾಡುತ್ತೆ ಅದಕ್ಕೆ ತಮೋಗುಣವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಸೃಷ್ಟಿಯಲ್ಲಿ ಮೊದಲು ಬಂದದ್ದು ಸತ್ವಗುಣ ತುಂಬ ಪ್ರಮಾಣದಲ್ಲಿ ಇದ್ದಿದ್ದು ಸತ್ವಗುಣ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬಂದದ್ದು ರಜೋಗುಣ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಬಂದಿದ್ದು ತಮೋಗುಣ ಅದರಿಂದ ನಾವು ದೇವ್ರ ಹೋಗಬೇಕಾ ನಾವು ಜ್ಞಾನ ಪಡಿಬೇಕಾ ನಾವು ಅತ್ಲಾ ಕಡೆ ಚಿಂತನೆ ಅಂದರೆ ಹೊಸದಲ್ಲ ಅದು ಏನಾಗಿರುತ್ತೆ ಮೊದಲೇ ಇದ್ದದ್ದು ಅವನು ಎಲ್ ಕೆ ಜಿ ಯು ಕೆ ಜಿ ಸೇರಬೇಕಾದ್ರೇ ಎ ಬಿ ಸಿ ಡಿ ಕಲಿತ್ ಬಿಟ್ಟಿರ್ತಾನೆ ಅದನ್ನೇನು ಹೊಸದಾಗಿ ಎ ಬಿ ಸಿ ಡಿ ಕಲಿಯಬೇಕಾಗಿಲ್ಲ ಮುಂದೆ ಎಲ್ಲ ಓದೋದು ಏನಿದೆ ಅದು ಎ ಬಿ ಸಿ ಡಿ ಅಕ್ಷರಗಳ ಆಚೆ ಈಚೆ ಅಷ್ಟೇ ಬೇರೆ ಬೇರೆ ಮಾಡಿ ಒಂದು ಪದ ಅಂತ ಮಾಡಿರ್ತಾರೆ ವಾಕ್ಯ ಅಂತ ಮಾಡಿರ್ತಾರೆ ಆದರೆ ಮೊದಲೇ ಕಲ್ತಿದ್ದೆಲ್ಲ ಎ ಬಿ ಸಿ ಡಿ ಜೀವನದಲ್ಲಿ ಮೂಲಭೂತವಾಗಿರೋ ಸತ್ವಗುಣ ಅಂತ ಹೇಳ್ತಾ ಅದನ್ನು ತಿಳಿಸ್ತಾ ಇರ್ತಕ್ಕಂಥ ಇದ್ದಾನೆ ಏನಂದರೆ ಸತ್ವಗುಣ ಇದ್ದುಬಿಟ್ರೆ ಸತ್ವಾಜಾತೆ ಜ್ಞಾನ ರಜಸೋ ಲೋಭಯೇವಚ ಪ್ರಮಾದೋಹೋ ತಮ ಸಹ ಅಜ್ಞಾನಮೇವ ಅಂತ ಹೇಳ್ತಾ ಸತ್ವಗುಣ ಇದ್ಬಿಟ್ರೆ ರಜೋಗುಣದ ಕ್ರೋಧ ಏನಿದೆ ಕ್ರೋಧ ಬರಲ್ಲ ಆಂಗರ್ ಬರಲ್ಲ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಆಂಗರ್ ಈಸ್ ಒನ್ ಲೆಟರ್ ಶಾರ್ಟ್ ಆಫ್ ಡೇಂಜರ್ ಆ್ಯಂಗರ್ಗೂ ಡೇಂಜರ್ಗೂ ಏನು ವ್ಯತ್ಯಾಸ ಇಲ್ಲ ಡಿ ಅನ್ನೋ ಒಂದಕ್ಷರ ಮಾತ್ರ ವ್ಯತ್ಯಾಸ ಅಂದರೆ ನೀನು ಕೋಪ ಮಾಡಿಕೊಂಡು ಅಂದಮೇಲೆ ನಿಂಗೆ ಡೇಂಜರ್ ಉಳಿದೋರಿಗೆ ಡೇಂಜರ್ ಅಲ್ಲ ಈಗ ನಮಗೆ ಕೋಪ ಆಗಿದೆ ನಾವು ಉಳಿದೋರ್ ಮೇಲೆ ಬೈತೀವಿ ಬೈದಾಗ ಎಫೆಕ್ಟ್ ಯಾರಿಗೆ ಜಾಸ್ತಿ ಆಗುತ್ತೆ ಬೈಸ್ಕೊಂಡವ್ರು ಜಾಸ್ತಿ ಆಗಲ್ಲ ಬೈತಾ ಇದ್ದೀವಲ್ಲ ನಮಗೆ ಎಫೆಕ್ಟ್ ಜಾಸ್ತಿ ಆಗುತ್ತೆ ಈಗ ಒಂದು ಪಾತ್ರೆಯಲ್ಲಿ ಕೊತ ಕೊತ ಅಂತ ನೀರು ಕುದೀತಾ ಇದೆ ಉರಿತಾ ಇದೆ ಅದ್ರ ಮೇಲೆ ನೀರಿದೆ ನೀರು ಕೊತ್ತ ಕೊತ್ತ ಕುದೀತಾ ಇದೆ ಆ ನೀರನ್ನು ಬೇರೆ ಪಾತ್ರೆಗೆ ಹಾಕ್ತೀವಿ ಬಿಸಿ ಆ ಜಾಸ್ತಿ ಉರಿ ಇಟ್ಟು ಕಾಯಿಸಿರ್ತೀವಲ್ಲ ಆ ಪಾತ್ರೆಯಲ್ಲಿ ಬಿಸಿ ಜಾಸ್ತಿ ಹಾಕಿಸ್ಕೊಂಡಿರೋ ಲೋಡ್ದಲ್ಲಿರೋ ಬಿಸಿ ಕಮ್ಮಿ ಹಾಗೆ ನಾವು ಕೋಪ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಮೊದಲು ಕೆಡುತ್ತೆ ಬಯಸ್ಕೊಂಡು ಅನ್ನೋ ಆರೋಗ್ಯ ಆಮೇಲೆ ಕೆಡುತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ಅಂದರೆ ಆ ಕೋಪಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂದರೆ ಜ್ಞಾನ ಇರಬೇಕು ಅಂದರೆ ನಮ್ಮ ಗುರಿಯ ಬಗ್ಗೆ ಇನ್ನೊಂದು ಕಡೆ ಪ್ರೀತಿ ಇದ್ದುಬಿಟ್ರೆ ಆಗ ಅಂದರೆ ಆ ಕ್ರೋಧ ಬರಲ್ಲ